ನಮಸ್ಕಾರ, ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಶಿವರಾಜ್. ಈ ಕ್ಷಣದ ಅಪ್ಡೇಟ್ ಸೇರಿದ ನೋಡಮನಿ. ಇಂದು ಬೆಳಗ್ಗೆ ಹೊಸ ಬಡಾವಣೆ ಪೊಲೀಸ್ ಠಾಣೆ ನೂತನ ಕಟ್ಟಡದ ಶಂಕುಸ್ಥಾಪನೆ ಕಾರ್ಯವನ್ನು ಕರ್ನಾಟಕ ಸರ್ಕಾರದ ಗೃಹ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಅರಗ ಜ್ಞಾನೇಂದ್ರ ನೆರವೇರಿಸಿದರು. ಈ ಸಮಯದಲ್ಲಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಹೆಬ್ಬೂರು ಪೊಲೀಸ್ ಅಧೀಕ್ಷಕರು, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು, ನಗರ ಡಿಎಸ್ಪಿ, ನಗರ ಪೊಲೀಸ್ ಅಧಿಕಾರಿಗಳು, ಕಾರ್ಪೊರೇಟ್ಗಳು ಉಪಸ್ಥಿತರಿದ್ದರು. ಗೌರವ ರಕ್ಷೆ ಪೂಜಾ ಚಸ್ ಗೌರವ ರಕ್ಷೆ ವಿಸರ್ಜನ್ ಆಯುರ್ವೇದ ಆಪರೇಟರ್ ಬನ್ನಿ. ಓಂ ಸಹಸ್ರ ಶೇರ್ಷ ಪುರುಷ ಡಿ ಸಿ ಅವರು ಒಂಚೂರು ಮುಂದೆ ಬನ್ನಿ ಸರ್. ಎಸ್ ಪಿ ಅವ್ರ ಜೊತೆಲ್ಲ ಅವ್ರು ಎಲ್ಲಿದ್ರು ಕಾಣ್ತಾರೆ. ಅವ್ರು ಬರೋದೇ ಇಲ್ಲ ಸರ್. ರಷ್ಯಾ ಮತ್ತು ಉಕ್ರೇನ್ ದೇಶಗಳ ನಡುವೆ ಯುದ್ಧ ನಡೀತಾ ಇದೆ. ಇನ್ನು ಉಕ್ರೇನ್ ದೇಶದಲ್ಲಿ ಶಿಕ್ಷಣಕ್ಕೆಂದು ಹೋಗಿ ಸಿಲುಕಿಕೊಂಡು ಸತ್ತ ಭಾರತೀಯರಿಗೆ ಪರಿಹಾರ ನೀಡುವ ಕುರಿತು ಕೇಂದ್ರ ಸರ್ಕಾರ ತೀರ್ಮಾನ ಕೈಗೊಳ್ಳಲಿದೆ. ಹೀಗೆಂದು ತುಮಕೂರಿನಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರದಿಂದಲೂ ಪರಿಹಾರ ನೀಡುವ ಚರ್ಚೆ ನಡೆಯುತ್ತಿದ್ದು ನೀಟ್ನಿಂದ ರಾಜ್ಯದ ಮಕ್ಕಳಿಗೆ ಅನ್ಯಾಯವಾಗುತ್ತಿರುವ ವಿಚಾರವಾಗಿ ಮಾತನಾಡುತ್ತಾ, ಈ ವಿಚಾರದ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಈ ಬಗ್ಗೆ ಅನೇಕ ಚರ್ಚೆಗಳು ನಡೆಯುತ್ತಿವೆ, ಈ ಸಂಬಂಧ ಕೇಂದ್ರ ಸರ್ಕಾರ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳುತ್ತಿದೆ ಎಂದು ಹೇಳಿದ್ದಾರೆ. ಈ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟ್ ತೀರ್ಮಾನಕ್ಕೆ ಬರ್ತಾ ಇದೆ ಮತ್ತು ಅಲ್ಲಿಂದ ಲಿಫ್ಟ್ ಮಾಡುವಂಥ ಕೆಲಸನೂ ಕೂಡ ಚರ್ಚೆ ಮಾಡ್ತೀವಿ. ಸರ್, ನೀಟಿಂದ ರಾಜ್ಯದ ಮಕ್ಕಳಿಗೆ ಭಾಳ ಅನ್ಯಾಯ ಆಗ್ತಿದೆ ಅನ್ನೋ ಒಂದು ಕೂಗಿದೆ ಸರ್. ಸೊ ಇದ್ರ ಬಗ್ಗೆ ಸರ್ಕಾರ ಏನಾದರೂ, ಈಗ ಹಿಂದೆ ತಮಿಳ್ನಾಡು ಸರ್ಕಾರ ಕೂಡ ಇದ್ರ ವಿಧ ಆಕ್ಷೇಪ ಇತ್ತಿತ್ತ ಸರ್? ಸರ್, ಅದನ್ನು ಸಂಬಂಧಪಟ್ಟಂಥ ಮಿನಿಸ್ಟ್ರು ಸರ್ಕಾರದ ಭಾಗವಾಗಿ ನೀವು ನನಗೆ ಮಾಹಿತಿ ತರಿಸ್ಕೊಳ್ಬೇಕು. ಅದ್ರ ಬಗ್ಗೆ ತೀರ ಮಾಹಿತಿಗಳೇನಿಲ್ಲ. ಅಲ್ಲ ಸರ್, 90% ಪಡೆದರೂ ಕೂಡ ರಾಜ್ಯದ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ತಿಲ್ಲ, ಹೊರದೇಶಕ್ಕೆ ಹೋಗಿ ಕಲಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಈ ಬಗ್ಗೆ ಅನೇಕ ಚರ್ಚೆಗಳು ನಡೀತಾ ಇದೆ, ನೀವು ನೋಡಿದ್ದೀರಿ. ಯಾಕೆ ಅಲ್ಲಿಗೆ ಹೋಗಿ ಮೆಡಿಕಲ್ ಮಾಡಿದ್ರು, ಇಲ್ಲಿ ಯಾಕೆ ಸಿಗ್ತಾ ಇಲ್ಲ ಅನ್ನುವಂಥದ್ರ ಮೇಲೆ ಅದನ್ನು ಸೆಂಟ್ರಲ್ ಗೌರ್ಮೆಂಟ್ ಚರ್ಚೆ ಮಾಡುತ್ತೆ, ಅದು ಸೆಂಟ್ರಲ್ ಗೌರ್ಮೆಂಟ್ ತೀರ್ಮಾನ ತಗೊಳ್ಳುತ್ತೆ. ಸರ್, ಇಲ್ಲಿ ಬಜೆಟ್ನಲ್ಲಿ ಬರಬೇಕು ಹೇಳಿಲ್ಲ, ನಿಮ್ಗೆ ಗೊತ್ತಿದೆ ಅದು ರೆಟ್ರಾಸ್ಪೆಕ್ಟಿವ್ ಆಗಿ ತೊಗೊಳ್ಲಿಲ್ಲ. 16ನೇ ಇಸ್ವಿನಲ್ಲಿ ಔರಾದ್ಕರ್ ವರದಿ ಕೊಟ್ಟಾಗ ಅವತ್ತಿನಿಂದ ಮುಂದೆ ತೊಗೊಂಡು ರೆಟ್ರಾಸ್ಪೆಕ್ಟಿವ್ ಅಂತೇಳಿ ಹೇಳಿ ಕೊಡಲಿಲ್ಲ ಜಾರಿಗೆ. ಅವತ್ತಿನ ಸರ್ಕಾರ ರೆಟ್ರಾಸ್ಪೆಕ್ಟಿವ್ ಕೊಟ್ಟಿದ್ದರೆ ತೊಡಕಿರ್ತಿರ್ಲಿಲ್ಲ. ಇವತ್ತೇನಾಗಿದೆ, ಈಗ ಜಾಯಿನ್ ಆದಂಥವರಿಗೆ, ಆಮೇಲೆ ಜಾಯಿನ್ ಆದಂಥವ್ರಿಗೆಲ್ಲರೂ ಕೂಡ ಇದ್ರ ಬೆನಿಫಿಟ್ ಸಿಕ್ತು. ಭಾಳ ಹಿಂದಿನ ಹಿರಿಯ ಯಾರು ಸರ್ವಿಸ್ನಲ್ಲಿ ಇದ್ದರು ಅವ್ರಿಗೆ ಸ್ವಲ್ಪ ತೊಂದರೆ ಆಗಿದೆ, ಅವರಿಗೆ ಅದನ್ನು ಮ್ಯಾಚ್ ಮಾಡಲಿಕ್ಕೋಸ್ಕರ ಅನೇಕ ಅಲೋಯೆನ್ಸ್ಗಳನ್ನು ಈಗಾಗಲೇ ಕೊಡ್ತಾ ಇದ್ದೀವಿ ಪೊಲೀಸ್ ಇಲಾಖೆಯಿಂದ. ಮತ್ತು ಈ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ ಫೈನಾನ್ಸ್ನವ್ರ ಜೊತೆಗೆ. ಮತ್ತು ಒಂದು ಡಿಪಾರ್ಟ್ಮೆಂಟ್ ಅಲ್ಲ, ಸರ್ಕಾರದಲ್ಲಿರುವ ಎಲ್ಲ ಡಿಪಾರ್ಟ್ಮೆಂಟಿಗೂ ಅನ್ವಯಿಸಿಬಿಡುತ್ತೆ. ಸಾವಿರಾರು ಸಾವಿರಾರು ಕೋಟಿ ನಾವು ಅಧಿಕ ಕೊಡಬೇಕಾಗತ್ತೆ, ಕೇವಲ ಪೊಲೀಸ್ ಅಲ್ಲ. ಹಾಗಾಗಿ ಸ್ವಲ್ಪ ಚರ್ಚೆ ಆಗ್ತಾ ಇದೆ ಇದ್ರ ಬಗ್ಗೆ. ನಾನಂತೂ ವಿಶೇಷ ಪ್ರಯತ್ನ ಏನ್ರಿ, ಟಿಕೆಟ್ ಕೊಡ್ತಾರೆ ಸತ್ತವರು ಯಾರೋ ಹೇಳ್ತಾರೆ, ಅವರೆಲ್ಲ ಹೇಳ್ತಾರೆ, ಅವ್ರ ಕಾಲದಲ್ಲಿ ತೀರ್ಕೊಂಡವರಿಗೆಲ್ಲ ಟಿಕೆಟ್ ಕೊಟ್ಟಿದ್ದಾರೆ. ಅಲ್ಲಿ ಹೀಗಿದ್ದು ಈ ರಾಜಕಾರಣದ ಟೀಕೆ ಒಂಥರ ಬೇಸ್ಲೆಸ್ ಟೀಕೆಗಳನ್ನು ಮಾಡುವಂಥ ಕಾಂಗ್ರೆಸ್ನವರಿಗೆ ನಾನು ಏನು ಹೇಳೋದಿಲ್ಲ. ಆ ಕುಟುಂಬಕ್ಕೆ ಎಲ್ಲ ರೀತಿಯಿಂದ
ಸಹಕಾರ ಕೊಡ್ತಾ ಇದ್ದೀವಿ ಮತ್ತು ಎಲ್ಲಕ್ಕಿಂತ ಅವರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ತುಮಕೂರು ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಇಂದು ವಿಶ್ವ ಶ್ರವಣ ದಿನವನ್ನು ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಆಚರಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಉದ್ಘಾಟನೆ ಮಾಡಿ ಮಾತನಾಡಿದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ನಾಗೇಂದ್ರಪ್ಪ, ಶ್ರವಣ ದೋಷದ ಸಮಸ್ಯೆಯನ್ನು ಪ್ರಾಥಮಿಕ ಹಂತದಲ್ಲಿ ಪತ್ತೆ ಮಾಡಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡುವಂತಹ ಕಾರ್ಯಕ್ರಮವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಶ್ರವಣ ದೋಷದ ಸಮಸ್ಯೆ ಹೆಚ್ಚಾಗಿದ್ದು ಇದರ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಆಗಬೇಕಾಗಿದೆ ಎಂದರು. ಹಾಗೂ ಇತ್ತೀಚಿನ ದಿನಗಳಲ್ಲಿ ಇಂತಹ ಕಾರ್ಯಕ್ರಮಕ್ಕೆ ಸರ್ಕಾರವು ತುಂಬಾ ಉತ್ತೇಜನ ನೀಡುತ್ತಿದೆ ಹಾಗೂ ಜಿಲ್ಲಾ ಆಸ್ಪತ್ರೆ ಹಾಗೂ ತಾಲೂಕು ಆಸ್ಪತ್ರೆಗಳಲ್ಲಿ ಇರತಕ್ಕಂತಹ ವಾಣಿ ಫೌಂಡೇಶನ್ ಅವರು ಅತ್ಯುತ್ತಮವಾದ ಕೆಲಸವನ್ನ ಮಾಡುತ್ತಿದೆ ಎಂದರು. ಸರಿಯಾಗಿ ನಮ್ಮ ತಜ್ಞ ವೈದ್ಯರು ಅದಕ್ಕೆ ನಿಮಗೆಲ್ಲ ಸೂಕ್ತವಾಗಿರುವಂತಹ ತರಬೇತಿಯನ್ನು ಕೊಡ್ತಾರೆ. ಈ ಒಂದು ವಿಶ್ವ ಶ್ರವಣ ದಿನದ ಏನು ಸ್ಲೋಗನ್ ಇದೆ, ಜೀವನವಿಡೀ ಕೇಳಿಸಿಕೊಳ್ಳಲು ಜಾಗ್ರತೆಯಿಂದ ಆಲಿಸಿವೆ ಅಂತ ಒಂದು ಸ್ಲೋಗನ್ ಇದೆ. ಇದು ಕಂಜನೈಟಲ್ ಡೆಫ್ನೆಸ್ಗೆ ಒಂದು ಪಾರ್ಟ್ ಆದರೆ ಅಕ್ವರ್ ಡೆಫ್ನೆಸ್ ಅಂದರೆ ಮುಂದೆ ಜೀವನದಲ್ಲಿ ಆಗ್ತಕ್ಕಂಥ ಏನು ನಮ್ಮ ಜೀವನ ಶೈಲಿ ಬದಲಾವಣೆ ಏನಿದೆ, ಎಲ್ಲ ಹುಟ್ಟಿದ ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ತಂದೆ ತಾಯಿಗಳು ಮಕ್ಕಳು ಸುಮ್ಮನೆ ಇರೋ ಹತ್ರ ಸುಮ್ಮನೆ ಮಾಡೋದಕ್ಕೂ ಮೊಬೈಲ್ ಕೊಡ್ತಾರೆ. ಮಕ್ಕಳು ಈಗ ಆನ್ಲೈನ್ ಕ್ಲಾಸ್ ಆಗಿದೆ, ಇನ್ನೂ ಚೆನ್ನಾಗಿ ಸಾಂದರ್ಭಿಕವಾಗಿ ಹೆಚ್ಚು ತೊಂದರೆಗಳು ಇರ್ತವೆ. ಯಾರು ಜಾಸ್ತಿ ಹೆಚ್ಚು ಮೊಬೈಲು ಉಪಯೋಗಿಸ್ತಾರೆ ಅದು ಇಯರ್ಫೋನ್ ಉಪಯೋಗಿಸ್ತಾರೆ, ಅವರಿಗೆ ಕಿವಿ ತೊಂದರೆ ಮತ್ತು ಕಣ್ಣಿನ ತೊಂದರೆ ಎರಡು ಉಚಿತವಾಗಿ ಬರ್ತಕ್ಕಂಥದ್ದು. ಆ ನಿಟ್ಟಲ್ಲಿ ನೀವು ಜಾಗೃತಿಯನ್ನು ಮೂಡಿಸಬೇಕು. ಆಮೇಲೆ ಈಗ ಜೀವನ ಶೈಲಿ ಬದಲಾವಣೆಯಿಂದ ಏನು ಹೆಚ್ಚು ಶಬ್ದ ಮಾಲಿನ್ಯ ಜಾಸ್ತಿ ಆಗಿದೆ, ಅದರಿಂದ ಕೂಡ ಕಿವುಡುತನ ಜಾಸ್ತಿ ಆಗ್ತಕ್ಕಂಥದ್ದು, ಅದನ್ನು ಜನರಿಗೆ ತಿಳಿ ಹೇಳ್ತಕ್ಕಂಥ ಕೆಲಸ ಆಗಬೇಕು. ಟ್ರಾಮ್ಯಾಟಿಕ್ ಡೆಫ್ನೆಸ್ ಪ್ರಾಬ್ಲಮ್ ಏನಿದೆ, ಕಿವಿಗೆ ಏಟು ಬೀಳುವಂಥದ್ದು, ಶಬ್ದ ಮಾಲಿನ್ಯದಿಂದ ಆಗ್ತಕ್ಕಂಥ ಕಾರಣಗಳಿಗೆ ಏನಿದೆ, ಅದಕ್ಕೆ ಸೂಕ್ತವಾಗಿರುವಂಥ ಚಿಕಿತ್ಸೆ ನಮ್ಮ ಆಸ್ಪತ್ರೆಗಳಲ್ಲಿ ಲಭ್ಯ ಇರುತ್ತೆ. ಈಗ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶ್ರವಣ ದೋಷವನ್ನು ತಾವು ಸ್ಕೂಲ್ ಲೆವೆಲಲ್ಲಿ, ಕಮ್ಯುನಿಟಿ ಲೆವೆಲಲ್ಲಿ ಮತ್ತು ಆಸ್ಪತ್ರೆಗಳಲ್ಲಿ ಏನಾದರೂ ಶ್ರವಣ ದೋಷವನ್ನು ಮಾಡಿದರೆ ಅದಕ್ಕೆ ಪತ್ತೆ ಮಾಡಿದರೆ ಆ ಅವರಿಗೆ ಸೂಕ್ತವಾಗಿರುವಂಥ ಸಾಧನ ಸಲಕರಣೆಗಳನ್ನು ಕೊಡುವಂಥ ಪ್ರೋಗ್ರಾಮನ್ನು ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡೋದಕ್ಕೆ ಪ್ಲಾನ್ ಮಾಡ್ತೇವೆ. ಹೆಚ್ಚು ಜನರಿಗೆ ನಾವು ಇಯರಿಂಗ್ ಏಡನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತೇವೆ. ಹಾಗೆ ಏನು ಕಿವಿ ಸೋರ್ತಕ್ಕಂಥ ಕಾಯಿಲೆ ಏನಿರುತ್ತೆ ಅದಕ್ಕೆ ಸೂಕ್ತವಾಗಿರುವಂಥ ಮಾರ್ಗದರ್ಶನ ಅಥವಾ ಆರ್ಬಿಎಸ್ಕೆ ಡಾಕ್ಟರ್ಸ್ ಮತ್ತು ನಮ್ಮ ಎಲ್ಲ ವೈದ್ಯ ಮಿತ್ರರಿಗೆ ನಾವು ಸೂಕ್ತವಾದಂಥ ತರಬೇತಿಯನ್ನು ಕೊಡ್ತೇವೆ. ಅದು ಕಿವಿ ಸೋರುವಿಕೆ ಕರೆಕ್ಟಾಗಿ ನಾವು ಟ್ರೀಟ್ಮೆಂಟನ್ನು ಕೊಟ್ಟಲ್ಲಿ ಅದನ್ನು ಕಂಟ್ರೋಲ್ ಮಾಡಿದರೆ, ಇನ್ಫೆಕ್ಷನ್ ಕಂಟ್ರೋಲ್ ಮಾಡಿದರೆ ಮುಂದೆ ಆಗ್ತಕ್ಕಂಥ ತೊಂದರೆಗಳನ್ನು ನಾವು ತಡೀಬೋದು. ಒನ್ ಇಯರ್ ಮಗು ಇದ್ದಾಗ ನೋಟಿಸ್ ಆಯಿತು ನಮಗೆ ಈ ಥರ ಪ್ರಾಬ್ಲಮ್ ಇದೆ ಅಂತ. ಆಮೇಲೆ ನಾನು ಇಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಬಂದು ಟೆಸ್ಟ್ ಸ್ಕ್ರೀನಿಂಗ್ ಎಲ್ಲ ಮಾಡಿಸಿದ್ವಿ NPPCDಯಿಂದ. ಆವಾಗ ಗೊತ್ತಾಯಿತು ಮಗುಗೆ ಈ ಥರ ಇಯರಿಂಗ್ ಲಾಸ್ ಇದೆ ಅಂತ. ಅವಳಿಗೆ ಫೋಹೋಲ್ ಲಾಸ್ ಅಂತ ಹೇಳಿದ್ರು. ಮತ್ತು ನಾವು ಇಯರಿಂಗ್ ಏಡ್ ಹಾಕ್ಸಿದ್ವಿ, ನೋಡೋಣ ಹಾಕ್ಸಿ ಇಯರಿಂಗ್ ಏಡ್ ಅಂತ ಹೇಳಿದ್ರು. ನಾವು ಒಂದು 3 months ಇಯರಿಂಗ್ ಏಡ್ ಹಾಕಿ ಮತ್ತು ಟ್ರೈನಿಂಗ್ ಇಲ್ಲೇ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲೇ ಟ್ರೈನಿಂಗು ಮತ್ತು ನಮಗೆ ಸಿಕ್ತು. ಅದರಿಂದ ಅವಳಿಗೆ ಯಾವುದೇ ರೀತಿಯಾದಂಥ ಬೆನಿಫಿಟ್ ಆಗಲಿಲ್ಲ ಇಯರಿಂಗ್ ಏಡಿಂದ. ಮತ್ತು ನಾವು RBSK ಇದರಿಂದ ರೆಫರ್ ಆಯಿತು ನಮಗೆ ಆಪ್ರೇಷನ್ಗೆ. ನಾವು ಬೆಂಗಳೂರಲ್ಲಿ ಅವಳಿಗೆ ಆಪ್ರೇಷನ್ ಮಾಡಿಸಿದ್ವಿ. ಈಗ ಆಪ್ರೇಷನ್ ಆಗಿ ನಿಯರ್ಲಿ 2 years ಆಯಿತು. ಈಗ ಅವಳ ಇವಾಗ ಸ್ಪೀಚು ಎಲ್ಲ ಪರವಾಗಿಲ್ಲ, ಮಾತಾಡ್ತಿದ್ದಾಳೆ. ಮತ್ತು ಎಲ್ಲೇ ನಾವು ಎಲ್ಲಿಂದ ಅವಳು ಕರೆದ್ರೂ ಬರ್ತಾಳೆ ನಮ್ಮ ಹತ್ರ. ಮತ್ತು ನಾವು ಏನೇ ಮಾತಾಡ್ಸಿದ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾಳೆ. ಮತ್ತು ಅದಕ್ಕೆ ಉತ್ತರ ಕೊಡ್ತಿದ್ದಾಳೆ. ಇದರಿಂದ ನಮಗೆ ಅಂದರೆ ಮಗು ಮಾತಾಡೋದೇ ಇಲ್ಲ ಮತ್ತು ಕೇಳಿಸ್ಕೊಳ್ಳೋದೇ ಇಲ್ಲ ಅಂತ ನಮ್ಗೆ ಅಂತ ಅನಿಸಿತ್ತು. ಆದರೆ ಈ ಕಾಪ್ಲೈನ್ ಇಂಪ್ಲಾಂಟ್ ಆದಮೇಲೆ ಮಗು ಇವಾಗ ಇಷ್ಟು ಅವಳು ಪ್ರೋಗ್ರೆಸ್ ಆಗಿದ್ದಾಳೆ ಅಂತಂದರೆ ಈ ಇಂಪ್ಲಾಂಟೇಷನಿಂದಲೇ ಮಗು ಇಷ್ಟು ಪ್ರೋಗ್ರೆಸ್ ಆಗಿರೋದು. ಮತ್ತು ಇವಾಗ ಆಪ್ರೇಷನ್ ಮಾಡಿಸೋದೇ ಮುಖ್ಯ ಅಲ್ಲ ಮಗುಗೆ, ಥೆರಪಿ ಮುಖ್ಯ. ಇನ್ನು ಶ್ರವಣಯಂತ್ರ ಸಾಧನವನ್ನು ಪಡೆದುಕೊಂಡಿರುವ ಫಲಾನುಭವಿಗಳು ತಮ್ಮ ಅನುಭವ ಪಡೆದುಕೊಂಡರು. ಇವಾಗ 1 ವರ್ಷ ಆಯಿತು, ನಾಳೆಗೆ 4ನೇ ತಾರೀಕಿಗೆ 1 ವರ್ಷ ಆಗುತ್ತೆ ಇವಳಿಗೆ ಆಪ್ರೇಷನ್ ಆಗಿ. ಮುಂಚೆ ಕೂಗಿದ್ರು ಗೊತ್ತಿರಲಿಲ್ಲ, ಅವಳು ಏನೊಂದು ಮಾತಾಡ್ತಿರ್ಲಿಲ್ಲ, ಸುಮ್ಮನೆ ಎಳ್ತಾ ಕೂತ್ಕೊಳ್ಳೋಣ, ನನಗೆ ಕೇಳಿಸಲ್ಲ ಅಂತೇಳ್ಬಿಟ್ಟು. ಇವಾಗ ಇಂಪ್ರೂವ್ಮೆಂಟ್ ಇದ್ದಾಳೆ, ಕೂಗಿದ್ರೆ ವಾಪಸ್ ಬರ್ತಾಳೆ, ಮಾತಾಡ್ತಾಳೆ. ಅನುಶ್ರೀ ಇವತ್ತು ಯಾವ ವಾರ? ಜೋರಾಗಿ ಹೇಳು, ಜೋರಾಗಿ ಹೇಳು. ಇವಾಗ ಇಲ್ಲಿಗೆ ಹೇಳು, ಇದರಲ್ಲಿ ಅಪ್ಪನ ಹೆಸರೇನು? ನಿನ್ನ ಹೆಸರೇನು? ಮೊನ್ನೆ ಯಾವ ವಾರ? ನಾಡಿದ್ದು ಯಾವ ವಾರ? ಇದು ಯಾವ ತಿಂಗಳು?
ಕ್ಯಾಲೆಂಡರ್ ಒಂದು ಏನು ದಿನದರ್ಶಿಗೆ ನಿನ್ನ ಅಕ್ಕನ ಹೆಸರೇನು ವೈಷ್ಣವಿನಾ ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಅಧಿಕಾರಿ ನಾಗೇಂದ್ರಪ್ಪ, ಜಿಲ್ಲಾ ಶಸ್ತ್ರಚಿಕಿತ್ಸಕರು ವೀರಭದ್ರಯ್ಯ ಹಾಗೂ ಸಿದ್ಧಾರ್ಥ ವೈದ್ಯಕೀಯ ಮಹಾವಿದ್ಯಾಲಯದ ಜ್ಯೋತಿ ಸ್ವರೂಪ್, ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯದ ಸುಚಿತ್ರ ಎಚ್ಒಡಿ, ಕುಟುಂಬ ಕಲ್ಯಾಣಾಧಿಕಾರಿ ಮಹಿಮಾ ಹಾಗೂ ಮತ್ತಿತರರು ಹಾಜರಿದ್ದರು. ಅಂಜನ್ ಕುಮಾರ್, ಅಮೋಘ್ ಟಿವಿ, ತುಮಕೂರು. ಗ್ರಾಮೀಣ ಪ್ರದೇಶದ ಯುವ ಕ್ರೀಡಾಪಟುಗಳನ್ನು ಗುರುತಿಸುವುದೇ ಕಬಡ್ಡಿ ಹಬ್ಬದ ಕಾರ್ಯಕ್ರಮದ ಉದ್ದೇಶ. ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೋಟಗಾರಿ ಕ್ಷೇತ್ರದ ಯುವ ಪ್ರತಿಭೆಗಳ ಅನಾವರಣಕ್ಕೆ ಪ್ರತಿ ವರ್ಷವೂ ವಿಶೇಷ ರೀತಿಯ ಕಾರ್ಯಕ್ರಮ ರೂಪಿಸುತ್ತೇನೆ, ಹೇಗೆಂದು ಮಾಜಿ ಡಿಸಿಎಂ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಕೊರಟಗೆರೆ ಪಟ್ಟಣದ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಪಡೆ ಮತ್ತು ಯುವ ಕಾಂಗ್ರೆಸ್ ಘಟಕದ ವತಿಯಿಂದ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಂಗಳವಾರ ಏರ್ಪಡಿಸಲಾಗಿದ್ದ ಡಾಕ್ಟರ್ ಜಿ ಪರಮೇಶ್ವರ್ ಕಪ್ ಕಬಡ್ಡಿ ಹಬ್ಬ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕೊರಟಗೆರೆ ಕ್ಷೇತ್ರದಲ್ಲಿ ನುಡಿಸಿರಿ ಕಾರ್ಯಕ್ರಮ, ಕಳೆದ ವರ್ಷ ಕ್ರಿಕೆಟ್ ಪಂದ್ಯಾವಳಿ, ಪ್ರಸ್ತುತ ವರ್ಷ ಕಬಡ್ಡಿ ಹಬ್ಬ ಮತ್ತು ಮುಂದಿನ ದಿನಗಳಲ್ಲಿ ಸಂಗೀತ ಸ್ಪರ್ಧೆ ಕಾರ್ಯಕ್ರಮವೂ ನಡೆಯಲಿದೆ. ಗ್ರಾಮೀಣ ಪ್ರದೇಶದ ಯುವ ಪ್ರತಿಭೆಗಳನ್ನು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಗುರುತಿಸುವುದೇ ನಮ್ಮ ಮುಖ್ಯ ಉದ್ದೇಶವಾಗಿದೆ ಅಂತ ಹೇಳಿದರು. ರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುವಾಗಿ ಕ್ರೀಡೆಯನ್ನು ಪ್ರೋತ್ಸಾಹ ಮಾಡಿಕೊಂಡು ಬಂದಿದೆ. ನನ್ನ ಸಾರ್ವಜನಿಕ ಬದುಕಿನಲ್ಲಿ ಮಧುಗಿರಿಯಲ್ಲಿರ್ಬೋದು ಅಥವಾ ಕೊರಟಗೆರೆಯಲ್ಲಿರ್ಬೋದು, ನಾನು ಕಳೆದ ಬಾರಿ ಇದೇ ರೀತಿ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಕೂಡ ನಮ್ಮ ಕ್ಷೇತ್ರದ ಮಟ್ಟಿಗೆ ಮಾಡಿದೆ. ಬಹಳ ಯುವಕರಿಗೆ ತುಂಬ ಉತ್ಸಾಹದಿಂದ ನೂರಾರು ಟೀಮ್ಗಳು ಭಾಗವಹಿಸಿವೆ. ಈ ಬಾರಿ ಕಬಡ್ಡಿ ಪಂದ್ಯಾವಳಿಯನ್ನು ನಮ್ಮದೇ ಆಟ, ಅದು ನಮ್ಮ ದೇಶದಲ್ಲಿ ನಮ್ಮ ಸ್ಥಳೀಯವಾಗಿ ಗ್ರಾಮೀಣ ಭಾಗದಲ್ಲಿ ಹುಟ್ಟಿದಂಥ ಈ ಕ್ರೀಡೆ ಪ್ರೋತ್ಸಾಹಿಸಬೇಕು ಅಂತೇಳಿ ಅನೇಕ ಜನ ನಮ್ಮ ಸ್ನೇಹಿತರು ಹೇಳಿದ ಮೇಲೆ ನಾವು ಕಬಡ್ಡಿಯ ಹಬ್ಬ ಅಂತೇಳಿ ಹೆಸರಿಟ್ಟುಕೊಂಡು ಪ್ರಾರಂಭ ಮಾಡಬೇಕು ಅಂತೇಳಿ ಮಾಡಿದೆ. ನವೆಂಬರ್ ತಿಂಗಳಿನಲ್ಲಿ ಇದೇ ಥರ ಎಲ್ಲ ಸೆಟ್ ಮಾಡಿ ಡ್ಯಾನ್ಸ್ ಮಾಡಿ ಪೋಸ್ಟ್ಪೋನ್ ಮಾಡಬೇಕಾಗ್ತದೆ. ಅದನ್ನು ಈಗ ಜೊತೆಗೆ ಇದರ ಜೊತೆ ಕೋವಿಡ್ ಕೂಡ ಯುವಕರು ಬಂದು ಇದರಲ್ಲಿ ಭಾಗವಹಿಸಿದರೆ ಸುಮಾರು 150 ಹೆಚ್ಚು ಟೀಮ್ಗಳನ್ನು ನಾವು ಪಂಚಾಯಿತಿಯ ಮಟ್ಟದಲ್ಲಿ ಹಾರಿಸಿದ್ದೇವೆ. ಅವರೆಲ್ಲರೂ ಈಗ ಅಲ್ಲಿಂದ ಸೆಲೆಕ್ಟ್ ಆಗಿ ಬಂದು ಈಗ 17 ಟೀಮ್ ಕಟ್ಟಿಸಿದ್ದಾರೆ. ನನಗೆ ಈ ಕ್ರೀಡೆ ಬಹುಶಃ ಅವರ ಜೀವನದಲ್ಲಿ ಅನೇಕ ಪಾಠಗಳನ್ನು ಕಲಿಸುತ್ತದೆ ಅಂತ. ಚಲನಚಿತ್ರ ನಟ ವಿನೋದ್ ಪ್ರಭಾಕರ್ ಮಾತನಾಡಿ, ಕೊರಟಗೆರೆ ಕ್ಷೇತ್ರಕ್ಕೆ ನನ್ನನ್ನು ಕರೆಯಿಸಿದ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ಗೆ ತುಂಬು ಹೃದಯದ ಧನ್ಯವಾದಗಳು. ಟೈಗರ್ ಪ್ರಭಾಕರ್ ಅಭಿಮಾನಿ ದೇವರುಗಳೇ, ನಿಮ್ಮ ಪಾದಗಳಿಗೆ ಮೊದಲು ನಮಿಸುತ್ತೇನೆ. ಕಬಡ್ಡಿ ಆಟವನ್ನು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡುತ್ತಿರುವ ಮಾನ್ಯ ಡಿಸಿಎಂ ಸಾಹೇಬರ ಮೇಲೆ ಯುವ ಕ್ರೀಡಾಪಟುಗಳ ಸಹಕಾರ ಇರಲಿ ಎಂದು ಮನವಿ ಮಾಡಿದರು. ಮೊದಲನೇ ಬಾರಿಗೆ ನಮ್ಮ ತಂದೆ ಹೆಸರಲ್ಲೇ ಟೈಗರ್ ಟಾಕೀಸ್ ಅಂತ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡಿದ್ದೀನಿ. ಮುಂದೆ ಆ ಚಿತ್ರದ ಹೆಸರು ಲಂಕಾಸುರ ಅಂತ. ಲಂಕಾಸುರ ಮುಂದೆ ಬರ್ತಿದೆ, ಖಂಡಿತ ಇನ್ನೊಂದು 4-5 ತಿಂಗಳಲ್ಲಿ ಬರುತ್ತೆ. ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ, ನಮ್ಮ ಮೇಲೆ ಇರಲಿ, ಸದಾ ಎಲ್ಲರ ಮೇಲೆ ಇರಲಿ. ಆ್ಯಂಡ್ ಎಲ್ಲ ಕಬಡ್ಡಿ ಪ್ಲೇಯರ್ಗೆ ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ನಮ್ಮ ತಂದೆಯವ್ರ ಡೈಲಾಗ ನನ್ನ ಟೈಸನ್ ಸಿನಿಮಾ ಡೈಲಾಗ್ನ ನಮ್ಮ ತಂದೆಯವ್ರು ಹೇಳಿದ್ರೆ ಹೇಗಿರ್ತಾಯ್ತು ಅಂತ ಒಂದು ಸಣ್ಣ ಕೇಳ್ತೇನೆ. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಪುರವರದ 2 ತಂಡಗಳು, ಹೊಳವನಹಳ್ಳಿಯ 2 ತಂಡಗಳು, ಕೋಲಾಲದ 2 ತಂಡಗಳು, ಚನ್ನರಾಯನದುರ್ಗದ 2 ತಂಡಗಳು, ಕೋರಾದ 2 ತಂಡ, ಕಸಬಾದ 2 ತಂಡಗಳು ಮತ್ತು ಪಟ್ಟಣದ 3 ತಂಡಗಳು, ವೈಟ್ ಕಾರ್ಡ್ 2 ತಂಡಗಳು ಸೇರಿದಂತೆ ಒಟ್ಟು 17 ತಂಡಗಳು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ March 1, 2 and 3 ತಾರೀಖಿನಂದು ಒಟ್ಟು 3 ದಿನಗಳ ಕಾಲ ಪಟ್ಟಣದ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗಳನ್ನು ಆಡಲಿವೆ. ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರನ್ನ ನಮ್ಮ ನಗಲಿದ ಕನ್ನಡದ ರಾಜ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್
ಸರ್ ಸಾಹೇಬರ ಸಮ್ಮುಖದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ದಾಳಿ ಕಾರ ಹಾಕೋಸ್ಕರ ಪ್ರಯತ್ನ ಕರಿಬಾರ್ದು ಹಂಗೆ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅನಿಲ್ ಪಾಟೀಲ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರಕಿರೆ ಶಂಕರ್, ಅಶ್ವಥ್ ನಾರಾಯಣ್, ಯುವಾಧ್ಯಕ್ಷ ವಿನಯ್, ಡಿವೈಎಸ್ಪಿ ಚಂದ್ರಶೇಖರ್, ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ವೆಂಕಟಪ್ಪ, ಪಟ್ಟಣ ಪಂಚಾಯಿತಿ ಸದಸ್ಯ ಓಬಳರಾಜು, ನಾಗರಾಜು, ಮಂಜುನಾಥ, ನಂದೀಶ್, ಮುಖಂಡರಾದ ಮೀನು ಮಂಜಣ್ಣ, ರವಿಕುಮಾರ್, ಅರವಿಂದ್, ಮುಕ್ತಿಯಾರ್, ಜಯರಾಮ್ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ವೇಮೂರ್ತಿ, ಅಮೋಘ್ ಟಿವಿ, ಕೊರಟಗೆರೆ. ಚುನಾವಣೆಯಲ್ಲಿ ನನ್ನನ್ನು ಸೋಲಿಸಲು ಸಚಿವ ಮುರುಗೇಶ್ ನಿರಾಣಿ 2 ಕೋಟಿ ಖರ್ಚು ಮಾಡುತ್ತಿದ್ದಾರೆ. ಹೀಗೆಂದು ವಿಜಯಪುರದಲ್ಲಿ ಶಾಸಕ ಬಸವನಗೌಡ ಯತ್ನಾಳ್ ಪಾಟೀಲ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಇನ್ನು ಮಾಜಿ ಸಚಿವ ಎಸ್ ಬೆಳ್ಳುಬ್ಬಿಯನ್ನು ನಗರ ಕ್ಷೇತ್ರದಿಂದ ನನ್ನ ವಿರುದ್ಧ ಚುನಾವಣೆಯಲ್ಲಿ ನಿಲ್ಲಿಸಲು ನಿರಾಣಿ ಆ್ಯಂಡ್ ಟೀಮ್ ಸಿದ್ಧತೆ ಮಾಡಿಕೊಳ್ತಾ ಇದೆ. ಇನ್ನೂ ಗಾಣಿಗೇರ ಸಮುದಾಯದ ಮತದಾರರೇ ಇರುವುದರಿಂದ ಇಲ್ಲಿ ಪ್ರಯತ್ನ ನಡೀತಾ ಇದೆ. ಆದರೆ ಬೆಳ್ಳುಬ್ಬಿಗೆ ಗಾಣಿಗೇರ ಸಮುದಾಯದ ಮತದಾರರೇ ಮತ ಹಾಕುವುದಿಲ್ಲ ಎಂದು ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಬಸವನಗೌಡ ಕರೆದು 11,000 ನಾಸಿಕೆ ಆಗ್ತೀನಿ, ನಾ ಮುಖ್ಯಮಂತ್ರಿ ಆಗ್ತದೆ ಎಲ್ಲಿ ಎಲ್ಲ ನಿಂತ ನಿಜವಾಗಿ ಯಾರು ಹುಳ ಅವ್ರು ಕೂಡಿ ಆ ಬೆಳ್ಳೂರಿಗೆ ತಂದ 20,000 ಗಣಿಗಾರ ಸಮಾಜ ಹೋಗ್ತಾವೆ. ಬಸವನಗೌಡದ 20,000 ನಗರವರ್ಸ್ಬೇಕು. ಗಣಿಗಾರ ಸಮಾಜ ಪಾಪ ಒಬ್ಬರು ಓಟಾಕಲಿಲ್ಲ, ಎಲ್ಲ ನನಗೆ ಓಟಾಕಲಿ. ಒಂದು ಮೆಸೇಜ್ ಕಳಿಸಿದ ಸಮಾಜದ ಒಂದು ವಾಟ್ಸಪ್ ಗ್ರೂಪ್ನಾಗ ನಾನು ನಾವು ಜಾತಿ ನೋಡಿ ಹೋಗಿ ಬಿಜಾಪುರ ಹಾಕಲಿಲ್ಲ. ನಮ್ಮ ಬಿಜಾಪುರದ ಹಿಂದೂ ಧರ್ಮ ಉಳಿಬೇಕಂದ್ರೆ ನಾವೆಲ್ಲ ಸುರಕ್ಷಿತವಾಗಿ ಜೀವನ ಮಾಡಬೇಕಂದ್ರೆ ಬಸವನಗೌಡ ಪಾಟೀಲ್ ನಾವು ಓಟ್ ಹಾಕಿರ್ತಾರೆ. ಅವ್ರು ವಾಟ್ಸಪ್ ಬರೀ 2018 ನಮ್ಮ ಮನೆ 2,075 ಮುಂಚೆ 18 20,000 ಹೋಗ್ತಿದ್ದೆ 15 ಹೋಗಿರ್ತಾವ್ರು ಯಾರು ಕೂಡ ಹೋಗ್ತಾರೆ. ನಾವು ಹಟ್ಟಿಕಿತ್ತು ನಾವು ಬಿಜಾಪುರ ಇವು ಹಾಕಿದ್ರು 15 ಇವಾಗ ನಾಕೈದು ರಾತ್ರಿ ಹೋಗಿದ್ದೆ. ಎರಡು ಸೆಲೆಕ್ಷನ್ ಎಲ್ಲ ಕೈ ಅದು ಬಂದ ಮಾತ್ರ ನಾನು ಮೆತ್ತಿ ಕಿರಾಣಿ ಬರ್ತೀನಿ. ನಮ್ಮ ಕಿರಾಣ ಬಜಾರು ಕಪ್ಪಡ ಬಜಾರು ಏನಲ್ಲ. ಉಕ್ರೇನ್ನಲ್ಲಿರುವ ವಿದ್ಯಾರ್ಥಿಗಳನ್ನು ಕರೆತರಲು ಜಿಲ್ಲಾಡಳಿತ ಪ್ರಾಮಾಣಿಕ ಪ್ರಯತ್ನ ಮಾಡಲಿದೆ. ಹೀಗೆಂದು ತುಮಕೂರು ಜಿಲ್ಲಾಧಿಕಾರಿ YS ಪಾಟೀಲ ತಿಳಿಸಿದ್ದಾರೆ. ತುಮಕೂರು ಜಿಲ್ಲೆಯಿಂದ ವಿದ್ಯಾಭ್ಯಾಸಕ್ಕೆಂದು ತೆರಳಿರುವ ವಿದ್ಯಾರ್ಥಿಗಳು ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧದಲ್ಲಿ ಈಗ ಉಕ್ರೇನ್ನಲ್ಲಿ ಸಿಲುಕಿಕೊಂಡಿದ್ದು ಅಂತಹ ವಿದ್ಯಾರ್ಥಿಗಳನ್ನು ತುಮಕೂರು ಜಿಲ್ಲೆಗೆ ಕರೆತರಲು ತುಮಕೂರು ಜಿಲ್ಲಾಡಳಿತ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜೊತೆ ನಿರಂತರ ಪ್ರಯತ್ನ ಮುಂದುವರೆದಿದೆ ಎಂದು ತುಮಕೂರು ಜಿಲ್ಲಾಧಿಕಾರಿ YS ಪಾಟೀಲ್ ತಿಳಿಸಿದ್ದಾರೆ. Thank you.
ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಉಕ್ರೇನ್ನಲ್ಲಿ ಸಿಲುಕಿಕೊಂಡಿರುವ ವಿದ್ಯಾರ್ಥಿಗಳ ಪೋಷಕರು ಹಾಗೂ ಮುಖಂಡ ಮುರಳೀಧರ್ ಹಾಲಪ್ಪ ನೇತೃತ್ವದ ತಂಡದ ಜೊತೆ ಸಮಾಲೋಚನೆ ನಡೆಸಿದ ಜಿಲ್ಲಾಧಿಕಾರಿಗಳು ಮಾತನಾಡಿ, ಇದುವರೆಗೂ ತುಮಕೂರು ಜಿಲ್ಲೆಯಿಂದ 27 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆಂದು ಉಕ್ರೇನ್ಗೆ ತೆರಳಿದ್ದಾರೆ. ಒಬ್ಬ ವಿದ್ಯಾರ್ಥಿನಿ ಈಗಾಗಲೇ ತುಮಕೂರು ಜಿಲ್ಲೆಗೆ ಆಗಮಿಸಿದ್ದು, ಇಂದು ಇಬ್ಬರು ವಿದ್ಯಾರ್ಥಿಗಳು ಜಿಲ್ಲೆಗೆ ಆಗಮಿಸಲಿದ್ದಾರೆ. ಉಳಿದ 24 ವಿದ್ಯಾರ್ಥಿಗಳು ಸುರಕ್ಷಿತವಾಗಿ ಕರೆತರಲು ತುಮಕೂರು ಜಿಲ್ಲಾಡಳಿತ ಸಂಬಂಧಪಟ್ಟ ಇಲಾಖೆಗಳ ಜೊತೆ ನಿರಂತರ ಸಂಪರ್ಕದಲ್ಲಿ ಇರುವ ಬಗ್ಗೆ ಮಾಹಿತಿಯನ್ನ ನೀಡಿದರು. ತಮಗೆಲ್ಲ ಗೊತ್ತಿರುವಂತೆ ಉಕ್ರೇನ್ನಲ್ಲಿ ಒಟ್ಟು ನಮ್ಮ ಜಿಲ್ಲೆಯಿಂದ ಈಗ ನಮಗೆ ಲಭ್ಯವಾಗಿರುವ ಮಾಹಿತಿ ಪ್ರಕಾರ ಒಟ್ಟು 27 ಜನರು ನಮಗೆ ಅಂದರೆ ವಿದ್ಯಾಭ್ಯಾಸಕ್ಕೆ, ಮೆಡಿಕಲ್ ಕಾಲೇಜ್ ಮತ್ತು ಇತರೆ ದೃಷ್ಟಿಕೋನದಿಂದ ಕೋರ್ಸ್ಗಳಲ್ಲಿ ಇದ್ದಾರೆ 27 ಮಕ್ಕಳು. ಈಗಾಗಲೇ ಒಂದು ಮಗು ರೇಖಾ ಅಂತ ಏನಿತ್ತು, ಆ ಮಗು ಆಲ್ರೆಡಿ ನಮ್ಮ ತುಮಕೂರಿಗೆ ರೀಚ್ ಆಗಿದೆ. ಈಗ ವೇಣು ಮತ್ತು ಪ್ರಜ್ವಲ್ ಅನ್ನೋ ಇನ್ನೆರಡು ಮಕ್ಕಳನ್ನು ಸಹಿತ ದೆಲ್ಲಿಗೆ ರೀಚ್ ಆಗಿ ದೆಲ್ಲಿಯಿಂದ ಈ ಕಡೆ ಬರುವಂಥ ಪ್ರಯಾಣ ಮಾಡ್ತಾ ಇದ್ದಾರೆ ಅಂತೇಳಿ ನಮಗೆ ಮಾಹಿತಿ ಬಂದಿದೆ. ಒಟ್ಟು ಈಗ ಇನ್ನೂ 24 ಮಕ್ಕಳು ವಿವಿಧ ಸ್ಟೇಜಲ್ಲಿದ್ದಾರೆ. ಅಂದರೆ ಕೆಲವರು ಬಾರ್ಡರ್ ಕ್ರಾಸ್ ಮಾಡಿದ್ದಾರೆ, ಕೆಲವರು ಬಾರ್ಡರ್ ನನ್ನ ತಂದೆ ತಾಯಿ ಇರ್ಬೋದು, ಅಣ್ಣ ತಂಗಿ ಇರ್ಬೋದು, ಯಾರೇ ಇರ್ಬೋದು, ಈ ಸಂದರ್ಭದಲ್ಲಿ ನಾವೆಲ್ಲರೂ ಅವ್ರ ಜೊತೆ ಇದ್ದೀವಿ ಅಂತ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ. ಯಾಕಂದರೆ ಅವರೆಲ್ಲರೂ ಕಷ್ಟದಲ್ಲಿದ್ದಾರೆ. ಅವ್ರು ಯಾರಿದ್ದಾರೋ ಅವರು ನಮ್ಮ ಮಗನಂತಿರ್ಬೋದು ಅಥವಾ ನನ್ನ ತಮ್ಮ ನಮ್ಮ ತಂಗಿನೋ ಅಥವಾ ಮಗಳು ಅಂತೆ ನಾವು ತಿಳಿಯೋದು, ಭಾವಿಸುವಂಥದ್ದು. ಯಾಕಂದರೆ ಆ ಭಾವನೆ ನಮ್ಮಲ್ಲಿ ಇರೋದರಿಂದ ನಾವು ಸರಿಯಾದ ರೀತಿಯಲ್ಲಿ ಸ್ಪಂದಿಸೋದು, ಅವರಿಗೆ ಏನು ಸಾಧ್ಯನೋ ನಮ್ಮಿಂದ ಜಿಲ್ಲಾಡಳಿತದಿಂದ ಮ್ಯಾಕ್ಸಿಮಮ್ ನಾವು ಏನು ಮಾಡ್ಬೋದು ಅಂದರೆ ಸಂವಹನ, ಕಮ್ಯುನಿಕೇಷನ್, ಪ್ರಾಪರ್ ಕಮ್ಯುನಿಕೇಷನ್ ಮಾಡುವಂಥದ್ದಕ್ಕೆ ನಾವು ಆಲ್ರೆಡಿ ನಮ್ಮ ಏನು ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಲತಾ ಅಂತ ಹೇಳಿ ಇದ್ದಾರೆ, ಅವರು ಮಾಡ್ತಾಯಿದ್ದಾರೆ, ಕೋಆರ್ಡಿನೇಷನ್ ಮಾಡ್ತಾಯಿದ್ದಾರೆ. ಸೀನಿಯರ್ ಆಫೀಸರ್ ಆಗಿ ಉಪವಿಭಾಗಾಧಿಕಾರಿ ಅಜಯ್ ಅವರಿಗೇನು ಸಹಿತ ನಾವು ನೇಮಕ ಮಾಡಿದ್ದೀವಿ. ಈಗ ನಾವು ಸಂಪೂರ್ಣವಾಗಿ 24/7 ಅವರ ಎಷ್ಟೆಷ್ಟು ನಮಗೆ ಸರ್ಕಾರದಿಂದ ಅಥವಾ ಸೆಂಟ್ರಲ್ ಗೌರ್ಮೆಂಟಿಂದ ಕಮ್ಯುನಿಕೇಷನ್ ಬರ್ತದೋ ಆ ಕಮ್ಯುನಿಕೇಷನನ್ನು ಅವರಿಗೆ ತಿಳಿಸುವಂಥದ್ದು. ಆಮೇಲೆ ಆ ಮಕ್ಕಳು ಸಹಿತ ಭಾಳಷ್ಟು ಜನ ವಾಟ್ಸಪ್ಪಲ್ಲಿ ಅವರು ಸಹಿತ ನಮ್ಮ ಆಫೀಸ್ ಜೊತೆ ಸಂಪರ್ಕದಲ್ಲಿದ್ದಾರೆ. ಆ ಸಂಪರ್ಕದಲ್ಲಿರೋರು ಅಂಥದ್ದನ್ನು ನಾವು ಈ ಸಂಪರ್ಕ ಅವರು ಯಾವ ಸ್ಟೇಜಲ್ಲಿದ್ದಾರೆ ಅನ್ನೋದು ಅಂದರೆ ಶಿಫ್ಟಿಂಗ್ ಮಾಡ್ಬೋದಾ, ಏನಾದರೂ ಪಾಸಿಬಿಲಿಟಿ ಇದೇನಾ, ಈಸಿಯಾಗಿ ಬರ್ಬೋದಾ ಅನ್ನೋದನ್ನು ನಾವು ಸರ್ಕಾರಕ್ಕೆ ತಿಳಿಸುವಂಥದ್ದು ಮಾಡ್ತೀವಿ. ಆಮೇಲೆ ಅವ್ರ ಸ್ಟೇಟಸ್ ಬಗ್ಗೆ ನಮಗೆ ಮಾಹಿತಿ ಬಂದರೆ ನಾವೇ. ಇನ್ನು ವಿದ್ಯಾಭ್ಯಾಸಕ್ಕೆಂದು ತೆರಳಿರುವ ವಿದ್ಯಾರ್ಥಿಗಳು ಈಗ ಉಕ್ರೇನ್ನಲ್ಲಿ ಸಿಲುಕಿಕೊಂಡಿರುವುದು ದುರಾದೃಷ್ಟಕರ. ವಿದ್ಯಾರ್ಥಿಗಳು ಎಷ್ಟು ಮುಖ್ಯವೋ ಪೋಷಕರು ಸಹ ಅಷ್ಟೇ ಮುಖ್ಯ. ಇದೇ ವೇಳೆ ಜಿಲ್ಲಾಡಳಿತದೊಂದಿಗೆ ಸಹಕರಿಸಲು ಪೋಷಕರಿಗೆ ಮನವಿ ಮಾಡಲಾಯಿತು. ಗಜೇಂದ್ರ, ನ್ಯೂಸ್ ಡೆಸ್ಕ್, ಬ್ಯೂರೋ ಅಮೋಘ್ ಟಿವಿ, ತುಮಕೂರು. ಮಾಗಡಿ ಶಾಸಕ ಬಾಲಕೃಷ್ಣರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಅವರಿಗೆ ಶುಭಾಶಯ ಕೋರಲು ಹೋಗಿದ್ದ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಡಿಕೆ ಶಿವಕುಮಾರ್ಗೆ ಭೇಟಿ ಮಾಡಿದ್ದು ಮಾತನಾಡಿದ್ದು ಅಷ್ಟು ಬಿಟ್ಟರೆ ಬೇರೇನಿಲ್ಲ ಎಂದು ಗುಬ್ಬಿಯಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ಹೋಬಳಿ ಗ್ರಾಮದಲ್ಲಿ ಕಾವೇರಿ ಜಲಯಾನ ಯೋಜನೆ ಅಡಿಯಲ್ಲಿ ಗುಬ್ಬಿ ತುಮಕೂರು ರಸ್ತೆಯಿಂದ ಹೋಬಳಿ ಬಿಕ್ಕೆಗುಡ್ಡ ಸಂಪರ್ಕಿಸುವ ಡಾಂಬರ್ ರಸ್ತೆ ಅಭಿವೃದ್ಧಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ರಾಜಕೀಯವಾಗಿ ಯಾವುದೇ ವಿಚಾರಗಳಂತಹ ಇಲ್ಲಿ ಮಾತನಾಡಿಲ್ಲ, ಕೇವಲ ಕುಶಲೋಪರಿ ಮಾತನಾಡಿದ್ದೇವೆ ಎಂದರು. ಸಂಸದರು ವಿಜ್ಞಾನಗುಡ್ಡ ಕ್ರೀಡಾ ಗ್ರಾಮ ಮಾಡುತ್ತೇವೆ ಎಂದು ಮಾತನಾಡುತ್ತಾರೆ. ಮೊದಲು ಬಜೆಟ್ನಲ್ಲಿ ಹಣವನ್ನು ಬಿಡುಗಡೆ ಮಾಡಿ ಆಮೇಲೆ ಎಲ್ಲಿ ಬೇಕಾದರೂ ಜಾಗ ಸಿಗುತ್ತದೆ ಎಂದು ಹೇಳಿದರು. ಇದು ಕೇಂದ್ರ ಸರ್ಕಾರ ಮೊದಲೇ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಯಿತು. ಕೇಂದ್ರ ತನ್ನ ಜವಾಬ್ದಾರಿನ ಸುಮ್ಮನೆ ನಾವು ಫ್ಲೈಟ್ ಬಿಟ್ಟಿದ್ದೀವಿ ಅಂತ ಹೇಳಿಬಿಟ್ರೆ ಆಗಲ್ಲ. ಈಗ ಅಲ್ಲಿ ಗಡೀಲಿ ಹೋಗಿಯವರೇ ಮಕ್ಕಳು, ಆ ಗಡಿಯಲ್ಲಿ ಅವ್ರು ಕೇಳ್ತಕ್ಕಂಥವರೇ ಪರಿಸ್ಥಿತಿ ಯಾರೂ ಕೇಳ್ತಾ ಇಲ್ಲ. ಈಗ ಇಂಡಿಯನ್ ಅಂಬಾಸಿ ಇರ್ತಕ್ಕಂಥವ್ರು ಯಾರನ್ನಾರ ಒಬ್ಬರನ್ನ ಪ್ರತಿಯೊಂದು ಪಕ್ಕ ಇರ್ತಕ್ಕಂಥ ಗಡಿಯೊಳಗೆ, ಉಕ್ರೇನ್ ಗಡಿ ಭಾಗದಲ್ಲಿ ಬೇರೆ ದೇಶದ ಗಡಿಯೊಳಗೆ ಅವ್ರನ್ನ ಎಂಟ್ರಿ ಮಾಡ್ತಾ ಇಲ್ಲ. ನನ್ನ ಪೇಪರಾಗೆಲ್ಲ ಓದ್ದು, ಈಗ ನಮ್ಮ ತಾಲೂಕಿನೇ ಒಬ್ಬ ಹುಡುಗ ಅವನೇ ನನಗೆ ದಿನ ಬೆಳಗ್ಗೆ ಅಂದರೆ ಫೋನ್ ಹಾಕ್ತಾನೆ. ನಾನು ಕನ್ಸರ್ನ್ ಮುಖ್ಯಮಂತ್ರಿಗಳಿಗೆಲ್ಲ ಹೇಳಿದ್ದೀವಿ ವಿಚಾರನ, ನೀವು ಏನಾರ ಮಾಡಿ ಅಂತ ಹೇಳ್ಬಿಟ್ಟು. ಅವ್ರಿಗೆ ಏನಾರ ವ್ಯವಸ್ಥೆ ಮಾಡಬೇಕಲ್ಲ ಕೇಂದ್ರ ಸರ್ಕಾರ, ಯಾರನ್ನಾರ ಕಳಿಸ್ಬೇಕು, ಸಚಿವರನ್ನ ನೇಮಕ ಮಾಡಿವ್ರಿ, ಅವ್ರು ಎಲ್ಲಿ ಕೆಲಸ ಮಾಡ್ತವ್ರಿ ಅಂತಕ್ಕಂಥದ್ದು ಗೊತ್ತಿಲ್ಲ. ಜನ ಅಲ್ಲಿರ್ತಕ್ಕಂಥ ಮಕ್ಕಳು ಮತ್ತು ಈ ತಂದೆ ತಾಯಿಗಳು ಅಧೀರರಾಗಿವ್ರೆ ಎಂಥವ್ರು, ಎಲ್ಲರಿಗೂ ಕೂಡ ಅದು ಇರ್ತಕ್ಕಂಥದ್ದೇ. ಸರ್ಕಾರ ಇದಕ್ಕೆ ಏನಾದರೂ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೇಕು. ಹೋಗ್ಬೇಕು ಸರ್ಕಾರ ಅವರ ನೆರವಿಗೆ ಧಾವಿಸ್ಬೇಕು. ಹೋಗೈತೆ, ಹೋಗಿ ಅವರಿಗೆ ಸರಿಯಾದ ಮಾಹಿತಿ ಒಂದು ಕೇಂದ್ರದಾರ ಸ್ಥಾಪನೆ ಮಾಡಬೇಕು. ಅವ್ರಿಗೆ ಅಂಬಾಸಿಗೆ ಇಂಡಿಯನ್ ಅಂಬಾಸಿಗೆ ಫೋನ್ ಮಾಡಿದ್ರು ಅವ್ರು ಫೋನ್ ಎತ್ತಲ್ಲ ಅಂತಾರೆ. ಅವ್ರನ್ನ ಯಾರು ಕೇಳ್ತಾರೆ ಗಡಿ ಒಳಗೆ ಹೋಗಿ ಯಾವುದೋ ಒಂದು ಕಾಣದ ದೇಶದಾಗ ಇದ್ಕೊಂಡು ಮಕ್ಕಳು ಅದನ್ನೆಲ್ಲ ಫೇಸ್ ಮಾಡಬೇಕು ಅಂದ್ರೆ ಭಾರಿ ಕಷ್ಟ ಇರುತ್ತೆ. ಸರ್ಕಾರ ಅವ್ರ ನೆರವಿಗೆ ಹೋಗ್ಬೇಕು.
ಅವರು ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಂಡಿಲ್ಲ. ನೋಡಿ, ಸರ್ಕಾರ ಸರಿಯಾದ ರೀತಿ ಮೊದಲೇ ಪ್ರಿಕಾಷನರಿ ಮೆಜರ್ ಏನಾದ್ರು ತಗೊಂಡಿದ್ರೆ ಈ ಒಂದು ಸಾವನ್ನ ತಪ್ಪಿಸ್ಬೋದಾಗಿತ್ತು. ಕಳೆದ ಬಜೆಟ್ನಲ್ಲಿಯೂ ಸಹ ಇದರ ಬಗ್ಗೆ ಘೋಷಣೆ ಮಾಡಲಾಗಿತ್ತು. ಹಣವನ್ನೇ ಬಿಡುಗಡೆ ಮಾಡದೆ ಯಾವ ಟೆಕ್ ಪಾರ್ಕ್ ಮಾಡುತ್ತಾರೋ ಗೊತ್ತಿಲ್ಲ. ಗುಬ್ಬಿಯಲ್ಲಿಯೇ ಬೇಕಾದರೆ ಜಾಗವನ್ನು ಕೊಡುತ್ತೇವೆ, ಇಲ್ಲಿ ತೆಂಗು ಟೆಕ್ ಪಾರ್ಕ್ ಮಾಡಲಿ ಎಂದರು. ಜಿಲ್ಲೆಯನ್ನು ಎರಡು ಮಾಡಬೇಕೆಂದು ಹೊರಟಿದ್ದಾರೆ. ಯಾವ ಯೋಜನೆ ಇಟ್ಟುಕೊಂಡು ಮಾತನಾಡುತ್ತಾರೆ? ಇದುವರೆಗೂ ಇವರದೇ ಸರ್ಕಾರದಿದ್ದರೂ ಸಹ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಕೂಡ ಸ್ಥಾಪನೆ ಮಾಡಲು ಸಾಧ್ಯವಾಗಿಲ್ಲ. ಯಾವುದೇ ಯೋಜನೆಗಳಿಲ್ಲದೆ ಬೇಕಾಬಿಟ್ಟಿಯಾಗಿ ಮಾತನಾಡುವುದನ್ನು ನಿಲ್ಲಿಸಿ ಜಿಲ್ಲೆಗೆ ಅನುಕೂಲವಾಗುವಂತಹ ಯೋಜನೆಗಳನ್ನು ಜಾರಿಗೆ ತರಲು ಮನಸ್ಸು ಮಾಡಲಿ ಎಂದರು. ಇನ್ನು ಉಕ್ರೇನ್ನಲ್ಲಿ ಸಿಲುಕಿರುವ ಕನ್ನಡಿಗರ ರಕ್ಷಣೆಗೆ ಕೇಂದ್ರ ಸರ್ಕಾರ ಮುಂದಾಗಬೇಕು. ಈಗಾಗಲೇ ಒಬ್ಬ ವಿದ್ಯಾರ್ಥಿಯ ಜೀವ ಹೋಗಿದೆ. ಅಂತಹ ಘಟನೆಗಳು ನಡೆಯದಂತೆ ಕೇಂದ್ರ ಸರ್ಕಾರ ಮುಂಜಾಗ್ರತೆ ವಹಿಸಿ ವಿದ್ಯಾರ್ಥಿಗಳನ್ನು ಕರೆತರಬೇಕು ಎಂದು ಮನವಿ ಮಾಡಿದರು. ಅನುದಾನ ಬಿಡುಗಡೆ ಮಾಡಿ ನಮಗೆ ಜಾಗ ಕೊಡಿ ಅಂತಂದರೆ ನಮಗೆ ಜಾಗ ಕೊಡೋಕ್ಕೆ ಜಾಗ ಇದೆ. ಅನುದಾನ ಬಿಡದಲ್ಲೇ ಕೆಲವು ಸುಮ್ಮನೆ ತೋರಿಕೆಗೋಸ್ಕರ ಕೆಲವು ಚರ್ಚೆಗೆ ಬರ್ತವೆ. ಈಗ ವಿಜ್ಞಾನ ಗುಡ್ಡ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋದ ಸಾರಿ ಎಲ್ಲ ಹೋರಾಟ ಮಾಡಿರು ಹೇಳಿರು, ಯಾವ ವಿಜ್ಞಾನ ಗುಡ್ಡನೂ ಮಾಡೋಕ್ಕಾಗಿಲ್ಲ. ಈಗ ಕ್ರೀಡಾ ಗ್ರಾಮ ಮಾಡ್ತೀವಿ ಅಂತಂದ್ರು ನಾವು ಜೀವಸಳ್ಳಿ ಕ್ರಾಸಲ್ಲಿ 25 ಎಕರೆ ಕೊಟ್ಟಿದ್ದು ಅದನ್ನು ಕೂಡ ಸರ್ಕಾರ ಹಣ ಬಿಡುಗಡೆ ಮಾಡಲಿಲ್ಲ. ಈಗ ಲೋಕಸಭಾ ಸದಸ್ಯರು ಹೇಳ್ತಾವ್ರೆ ಈ ಬಿದ್ರೇಳ ಕಾವಲಲ್ಲಿ 60 ಎಕರೆ ಲ್ಯಾಂಡ್ ರಿಸರ್ವ್ ಇಟ್ಟಿದ್ದೀವಿ, ನಾವು ಕ್ರೀಡಾ ಗ್ರಾಮ ಮಾಡ್ತೀವಿ ಅಂತ ಹೇಳ್ತಾವ್ರೆ. ನೀನು ಲ್ಯಾಂಡು ರಿಸರ್ವ್ ಇಡೋದಕ್ಕೆ ಮೊದಲು ನೀವು ಬಜೆಟ್ನಲ್ಲೋ ಮತ್ತೊಂದ್ರೂ ಹಣ ಘೋಷಣೆ ಮಾಡಿ ಲ್ಯಾಂಡ್ ಎಲ್ಲಿ ಬೇಕಾದ್ರೂ ಕೊಡ್ತೀವಿ ನಾವು, ಬರೀ ಬಾಯಲ್ಲಿ ಹೇಳ್ತಕ್ಕಂಥದ್ದು. ಈಗ ಹೇಳ್ತಾರೆ 2 ಜಿಲ್ಲೆ ಮಾಡ್ತೀವಿ ಅಂತ ಹೇಳ್ತಾರೆ. ಇರೋ ಜಿಲ್ಲೆಗೆ ಇವರು ಪ್ರಾಮಾಣಿಕ ಒಂದು ಮೆಡಿಕಲ್ ಕಾಲೇಜ್ ತರಕ್ಕೆ ಯೋಗ್ಯತೆ ಇಲ್ಲ. ಸರ್ಕಾರ ಇದ್ರೂ ಈಗ 2 ಜಿಲ್ಲೆ ಮಾಡ್ತೀವಿ ಅಂತಾರೆ. ಯಾವ ಮಾನದಂಡ ಇಟ್ಕೊಂಡು 2 ಜಿಲ್ಲೆ ಮಾಡ್ತಾರೆ? 3 ತಾಲೂಕಿಗೆ 1 ಜಿಲ್ಲೆ ಮಾಡ್ತಾರಾ? ಕಾಮನ್ ಸೆನ್ಸ್ ಇಲ್ಲ, ಆಗವೇ ಹೇಳಲ್ಲ. ಬರೀ ಆಗದವೇ ಹೇಳ್ಕೊಂಡು ಸುಮ್ಮನೆ ಜನರಲ್ಲಿ ಗೊಂದಲ ಮೂಡಿಸ್ತಕ್ಕಂಥದ್ದು ಎಷ್ಟು ಸಮಂಜಸವಾಗಿರುತ್ತೆ? ಊರಿಗೆ ಒಂದು ಕೆರೆ ತುಂಬ ಕ್ಲೀರ್ ಒಂದು ಎಲ್ತತ್ತಾರೆ ನೀರ. ಇವ್ರು ಯಾವ ಯೋಜನೆಗಳನ್ನ ರೂಪಿಸ್ಕೊಂಡವ್ರೆ? ಯಾವುದೂ ಇಲ್ಲ, ಸುಮ್ಮನೆ ಬುಲ್ಡೆ ಹೇಳ್ಕೊಂಡು ತಿರ್ಗದು ಜನರಲ್ಲಿ ಗೊಂದಲಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಎಷ್ಟು ಸಮಂಜಸ ಇರುತ್ತೆ? ನೀವು ಮಾಡ್ತೀವ ಫಂಡ್ಸ್ ಬಿಡುಗಡೆ ಮಾಡಿಸಿ, ಫಂಡ್ಸ್ ಬಿಡುಗಡೆ ಮಾಡಿಸಿ ಎಲ್ಲೇ ಜಾಗ ಕೊಡ್ತೀವಿ ನಾವೇ. ಇಡೀ ತಾಲೂಕಲ್ಲಿ ಎಲ್ಲಿ ಬೇಕಾದ್ರೂ ಜಾಗ ಕೊಡ್ತೀವಿ. ಜೀವನಲ್ಲಿ ಹೊಸಳ್ಳಿ ಕ್ರಾಸಲ್ಲಿ ನಮಗೆ ಜಾಗ ಇದೆ, ಕೊಡ್ತೀವಿ. ಅದನ್ನು ಮಾಡಿ ಸುಮ್ಮನೆ ಇವೆಲ್ಲ ವಿಜ್ಞಾನ ಗುಡ್ಡ, ಆ ಪಾರ್ಕು, ಈ ಪಾರ್ಕು, ಟೆಕ್ಸ್ ಪಾರ್ಕು ಎಲ್ಲ ಬುಲ್ಡೆ ಹೇಳ್ತಕ್ಕಂಥದ್ದು, ನಾನು ಹೇಳ್ತಕ್ಕಂಥದ್ದೆಲ್ಲ ಲೋಕಸಭಾ ಸದಸ್ಯರು ಹೇಳ್ತಕ್ಕಂಥದ್ದು ಅವ್ರಿಗೆ ಕೇಳಿ. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಹರ್ಷ, ಸದಸ್ಯರುಗಳಾದ ಭಾಗ್ಯಮ್ಮ, ವೆಂಕಟೇಶ್, ಚಿಕ್ಕಮ್ಮ, ಗಂಗಾಮಣಿ ಮತ್ತಿತರರು ಹಾಜರಿದ್ದರು. ನರಸಿಂಹಮೂರ್ತಿ, ಅಮೋಘ್ ಟಿವಿ, ಗುಬ್ಬಿ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.